ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಗೋಪಾಲಯ್ಯ ಅವರು ವೃಷಭಾವತಿ ನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯಲ್ಲಿ ಗೋಪಾಲಯ್ಯನವರ ಶ್ರೀಮತಿ ಸೊಸೆ ಹಾಗೂ ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗವಹಿಸಿ ಗೋಪಾಲಯ್ಯನವರ ಶ್ರೀಮತಿಯವರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ರೀತಿಯ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ, ಅದರಿಂದ ಮತದಾರರು ಬಹುಮತದಿಂದ ಆಯ್ಕೆ ಮಾಡಲಿದ್ದಾರೆ ಎಂದು ಹೇಳಿದರು. ಜನಗಳು ಮತ ಆಗ್ತಾರೆ, ಆದ್ರೂ ನೀವು ಬೆಳಗ್ಗೆಯಿಂದ ಕ್ಯಾಂಡಸ್ ಮಾಡ್ತಿದ್ದೀರಾ, ಹೇಗಿದೆ ಸರ್ ಜನ ಅಭಿಪ್ರಾಯ? ಇದು ಭಾಷಾ ಇಲ್ಲಿ ಕಾಮಾಕ್ಷಿ ಪಾಳ್ಯ ನನ್ನ ಊರು, ಇವತ್ತು ಮಹಾಲಕ್ಷ್ಮಿಲಿ ಹುಟ್ಟು ನನ್ನ ಊರು. 96 ಮಹಾನಗರ ಪಾಲಿಕೆ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲೂ 2001 ಮತ್ತು 2010 ನಮ್ಮ ಪಕ್ಷದಿಂದ ಚಂದ್ರಮ್ಮ ಕಲ್ಲೇಶಪ್ಪ ಮತ್ತು ನಾಗರತ್ನಮ್ಮ ಲೋಕೇಶ್ವರ ಪಕ್ಷದಿಂದ ಏನು ಅತ್ಯಧಿಕ ಮತದಿಂದ ಆಯ್ಕೆ ಆಯ್ತಾರೆ. ಯಾವುದೇ ಸಮಸ್ಯೆ ಆಗಿಲ್ಲ ಈಗ ಈ ವಾರ್ಡಿನಲ್ಲಿರ್ತಕ್ಕಂಥ ಯಾವುದೇ ಕುಟುಂಬಕ್ಕೂ ಯಾವುದೇ ಸಮಸ್ಯೆ ಆಗಿಲ್ಲ. ಯಾವುದೇ ಭಾಗಕ್ಕೆ ಹೋದರೂ ಇದನ್ನು ನಿಮ್ಗೆ ಓಟ್ ಹಾಕ್ತೀವಿ ಇದು ಅಂತಕ್ಕಂಥ ಮಾತನ್ನೇ ಸಂತೋಷದಿಂದ ಹೇಳ್ತಾರೆ ಹೊರತು ಅವ್ರಿಗೇನು ಸಮಸ್ಯೆನೇ ಇಲ್ವಲ್ಲ. ಸಮಸ್ಯೆ ಇದ್ದರೆ ಏನಾದರೂ ತೊಂದರೆ ಆಗಿದ್ದರೆ ಇದನ್ನು ನಮ್ಮನ್ನು ತಿರಸ್ಕಾರ ಮಾಡ್ತದೆ, ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆದರೂ ನಾವು ಹೋಗಿ ನಮ್ಮ ಕುಟುಂಬ, ನಾವು, ನನ್ನ ಪತ್ನಿ, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ವಾರ್ಡ್ ಅಧ್ಯಕ್ಷರು, ನಮ್ಮ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಮುಖಂಡರುಗಳು ಎಲ್ಲರೂ ಹೋಗಿ ನಾವು ಮತ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯದಂತ ಕೇಳ್ತಾ ಇದ್ದೀವಿ. ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಯಾವುದೋ ಅನುಮಾನನೇ ಇಲ್ಲ. ಅತಿ ಹೆಚ್ಚಿನ ಬಹುಮತವನ್ನು ಕೊಡ್ತಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಬಂಧಿಕರನ್ನೇ ಬೇರೆ ಬೇರೆ ಪಕ್ಷದಲ್ಲಿದ್ದರು. ಇವತ್ತು ಸುರೇಶ್ ಅವರು, ಭಾಳಷ್ಟು ಜನ BJP ಮುಖಂಡರುಗಳು, ಅವರೆಲ್ಲ ನಮ್ಮ ಹಳೆ ಗ್ರಾಮದಲ್ಲಿ ಎಲ್ಲ ನಾವು ಎಲ್ಲ ಸಂಬಂಧಿಗಳು. ಇವತ್ತೆಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ನೋಡಿ ನನ್ನ ಜೊತೆ ಎಲ್ಲರೂ ಬಂದಿದ್ದಾರೆ. ಇದರಿಂದ ಈ ಸಲ ಇನ್ನೂ ಹೆಚ್ಚಿನ ಬಹುಮತ ಈ ಕ್ಷೇತ್ರದಲ್ಲೂ ಬರುತ್ತೆ, ಮತ್ತು ವೃಷಭಾವತಿ ನಗರದಲ್ಲೂ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟೆ ಕೊಡ್ತಾರೆ. ಏನಿದೆ ಕೆಲಸ ಭಾಷೆ ಮುಗಿಸಿದ್ದೀವಿ, ತಿರ್ಗಾ ಮುಗಿಸ್ಬಿಟ್ಟ ತಕ್ಷಣ ತಿರ್ಗಿ ಏನು ಇದಾಗೋದಿಲ್ಲ ಅಂತ ಇಲ್ಲ. ಏನೇನಿದೆ ಆ ಭಾಗದಲ್ಲಿ ನನಗೆ ಅರಿವಿದೆ. ಆ ಕೆಲಸ ಸಂಬಂಧಪಟ್ಟ ಕಾಲದಲ್ಲಿ ಏನೇನಾಗಬೇಕು ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಈ ಸಮಸ್ಯೆ ಆಗಿರ್ತಕ್ಕಂಥದ್ದು ಬೋರ್ವೆಲ್ ನೀರಿನ ಸಮಸ್ಯೆ. ಬೇಸಿಗೆ ಆಗಿರೋದ್ರಿಂದ ಭಾಷೆ 22 ಆದಮೇಲೆ ಸಾಕಷ್ಟು ಬೋರ್ವೆಲ್ಗಳು ಬತ್ತೋಗವೆ. ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ಕೊತಕ್ಕಂಥದ್ದು, ದಯಮಾಡಿ ನೀವು ಮನೆ ಕಟ್ಬಿಟ್ಟಿದ್ದೀರಾ, ನಿಮ್ಮ ಮನೇಲಿ ರೈನ್ ಹಾರ್ವೆಸ್ಟಿಂಗ್ ಮಾಡಿಲ್ಲ, ನಮ್ಮ ಕಾರ್ಪೊರೇಷನ್ ರಸ್ತೆಯಲ್ಲಿ ಮೋರಿ ಮಾಡಿರ್ತಕ್ಕಂಥದ್ದಲ್ಲಿ ನಿಮ್ಮ ಮನೆ ಮುಂದೆ ಒಂದು ರೈನ್ ಹಾರ್ವೆಸ್ಟಿಂಗ್ ಮಾಡಿ, ನಿಮ್ಮ ಮಳೆ ಬಿದ್ದಾಗ ನಿಮ್ಮ ಮನೆಯಿಂದ ನೀರು ಬರ್ತಕ್ಕಂಥದ್ದು ಅದಕ್ಕೆ ಬಿಡಿ ಅಂತಕ್ಕಂಥ ಮನವಿಯನ್ನು ಇಡೀ ಕ್ಷೇತ್ರದ ಜನಕ್ಕೂ ಮನವಿ ಮಾಡ್ತೇನೆ, ಮತ್ತು ಬೆಂಗಳೂರಿನ ನಾಗರಿಕರಿಗೂ ಮನವಿ ಮಾಡ್ತೇನೆ. ಮಹಾಲಕ್ಷ್ಮಿ ಲೇಔಟ್ನ ಶಾಸಕನಾಗಿ ರೈನ್ ಹಾರ್ವೆಸ್ಟನ್ನು ಮಾಡ್ದ ಹೋದರೆ ಮುಂದೊಂದಿನ ಬೆಂಗಳೂರಿಗೆ ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದು ನೀರಿನ ವಿಚಾರ. ಇದರಲ್ಲಿ ಪ್ರತಿಯೊಬ್ಬರು ರೈನ್ ಹಾರ್ವೆ ಇದು ಕಳೆದ 22 1996 ಇವತ್ತು JDSನ ಭದ್ರಕೋಟೆ. ಇದು ಇಲ್ಲೇನು ಕ್ಯಾನ್ವಾಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರತಿ ಮನೆ ಜನನೂ ವಾಲಂಟಿಯರಾಗಿ ಬಂದು ಪ್ರತಿಯೊಂದು ಕುಟುಂಬದಲ್ಲೂ ಬಂದು ಅವರೇ ನಿಂತ್ಕೊಂಡು ಬೀದಿ ನಿಂತ್ಕೊತಾರೆ. ಅಂಥ ಒಂದು ಜಾಗ ಇದು ವೃಷಭಾವತಿ ನಗರ ಅಂತಂದರೆ ಇಡೀ ಬೆಂಗಳೂರು ನಿಂತ್ಕೊಂಡು ನೋಡುವಂಥ ಒಂದು ವಾರ್ಡ್ ಇದು. ನಾನು 2015 ನಾನೇನು ಆಯ್ಕೆ ಇದೆ, ಆಯ್ಕೆ ಆದಾಗ ಇಡೀ ಬೆಂಗಳೂರಿನಲ್ಲಿ ಹೈಯೆಸ್ಟ್ ವೋಟ್ ಕೊಟ್ಟಂಥ ಜಾಗ ಇದು. ಅಲ್ಲಿ ಇವಾಗ ನನಗೇನು 12 ಮತಗಳಿಂದ ಅಂತರದಿಂದ
ಜಯಶೀಲ ಕಳಿಸಿದ್ರು. ಇವತ್ತು ಅದೇ ವೋಟ್ ಒಂದು 25 ಸಾವಿರ ಲೀಡ್ ಆಗುತ್ತೆ. ಒಂದೇ ವಾರ್ಡಲ್ಲಿ ನಮಗೆ ಒಂದು 25 ಸಾವಿರದ ಅತಿ ಹೆಚ್ಚು ಬಹುಮಾನ ಕೊಟ್ಟು ಇಲ್ಲಿ ಆಯ್ಕೆ ಮಾಡೋಂಥ ಜಾಗ ಇದು. ಇಲ್ಲಿ ನಾವು ಪ್ರತಿ ಮನೆಗೂ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರ ಜೊತೆ ಪ್ರತಿ ಮನೆ ಮನೆಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮಲೆನೂ ನಮಗೆ ಆತ್ಮವಿಶ್ವಾಸನ ತುಂಬ್ತಾ ಇದ್ದಾರೆ. ನೀವು ಯಾಕೆ ಬರ್ತೀರಾ, ಯಾಕೆ ಸುತ್ತೀರಾ, ನೀವು ನಿಮಗೆ ವೋಟ್ ಮಾಡ್ತೀವಿ ನಾವು. ಸಾಕಷ್ಟು ಕೆಲಸ ಆಗಿದೆ ಇಲ್ಲಿ. ಅಂದರೆ ಕಳೆದ 22 ವರ್ಷದಿಂದ ಒಂದೇ ಒಂದು ವಾರ್ಡ್ನ ಒಬ್ರು ಉಳಿಸ್ಕೊತಾರೆ ಅಂದರೆ ಅವ್ರು ಗಳಿಸಿದಂಥ ಜನಪ್ರಿಯತೆಯನ್ನು ಅವ್ರ ಜನ ಹತ್ರ ನಡ್ಕೊಂಡಂಥ ರೀತಿನ ನೋಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತುಂಬ ಚೆನ್ನಾಗಿದೆ ನಮ್ಮ ವೃಷಭಾವತಿನಗರ 102 ವಾರ್ಡ್ ಅಂತ ತುಂಬ ಚೆನ್ನಾಗಿದೆ. ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ 7 ವಾರ್ಡ್ ಇದೆ. 7 ವಾರ್ಡಲ್ಲೂ ಇವತ್ತು 102 ವೃಷಭಾವತಿನಗರ ಥರನೇ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ ರೀತಿಯಲ್ಲಿ ಇವತ್ತು ಅತ್ಯಧಿಕ ಬಹುಮತದಿಂದ ನಾವು ಈ ಸಲ ನಮ್ಮ ಶಾಸಕರನ್ನ ಮತ್ತೊಮ್ಮೆ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸುವಂಥ ಕೆಲಸವನ್ನು ನಮ್ಮ ಜನ ಖಂಡಿತ ಮಾಡ್ತಾರೆ. ಒಂದು 60-70 ಸಾವಿರದಿಂದ ಲೀಡರ್ ಗೆಲ್ತೀವಿ ಅಂತ ವಿಶ್ವಾಸ ಒಂದು ಖಂಡಿತ ಇದೆ ನಮ್ಗೆ. ಈ ಕ್ಷೇತ್ರಕ್ಕೆ ಕಾಂಪೀಟ್ ಮಾಡ್ತಿದ್ದಾರೆ ಮಹಾಲಕ್ಷ್ಮಿ ಲವೇಟಿ ಇರ್ಬೋದು, ವೃಷಭಾವತಿ ನಗರ ಇರ್ಬೋದು, ಕಾಮಾಜಿ ಪಾಳ್ಯ ಇರ್ಬೋದು, ಕಾಂಪೀಟ್ ಮಾಡ್ತಿದ್ರೆ ಹೇಗಿದೆ ಮೇಡಮ್, ಜನ ಯಾವ ತರ ತಗೊಳ್ತಾ ಇದಾರೆ ಗೋಪಾಲಯ್ಯನ, ಯಾವ ರೀತಿ ಸ್ವೀಕರಿಸ್ತಾ ಇದ್ದಾರೆ? ಗೋಪಾಲಯ್ಯ ಸರ್ ಬರ್ತಾರೆ ಅಂದರೆ ಜನ ಅವ್ರಾಗ ಅವರೇ ಬಂದು ಮುಂದೆ ಬಂದು ನೀವು ಯಾಕೆ ಇಲ್ಲಿ ಕ್ಯಾನ್ವಸ್ ಮಾಡ್ತೀರಾ, ನಾವಿದ್ದೀವಿ ಹೋಗಿ, ನೀವು ಮಾಡಿರೋವಂಥ ಅಭಿವೃದ್ಧಿ ಕಾರ್ಯಗಳು ಆಗಿವೆ, ನೀವು ಬಂದು ಇಲ್ಲಿ ಮತಗಳನ್ನ ಕೇಳುವ ಅವಶ್ಯಕತೆನೇ ಬರೋದಿಲ್ಲ, ನೀವು ದಯವಿಟ್ಟು ಬರಬೇಡಿ, ನಾವು ನಿಮಗೆ ಸಹಮತದಿಂದ ವೋಟ್ ಮಾಡ್ತೀವಿ ನಿಮಗೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಹಾಗೆ ನಮ್ಮ ಕಾರ್ಯಕರ್ತರು ಕೂಡ ಅವರೇ ವಾಲಂಟಿಯರಾಗಿ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್, ಜನದ ರೆಸ್ಪಾನ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ. ಈಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಬಿಟ್ಟಿದೆ ಎಲ್ಲ ಕಡೆಯೂ ಈಗ. ಹಾಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಕಸದ ಕೊರತೆ, ನೀರಿನ ಸಮಸ್ಯೆ, ಬೇಸಿಗೆ ಆಗಿರೋದ್ರಿಂದ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಹಾಗೆ ಅದ್ರ ಕಡೆ ಒತ್ತು ಕೊಡ್ತಾರೆ ಅಂತ ಹೇಳ್ತೀನಿ. ಏನು ಹೇಳೋದು, ಅವ್ರು ಹೇಳೋಕ್ಕೆ ಮಾತುಗಳೇ ಇಲ್ಲ. ಯಾಕೆಂದರೆ ಎಲ್ಲ ಕೆಲಸಗಳು ಮುಗಿಸಿದ್ದಾರೆ ಅವರು. ಯಾವ್ದು ಬೇಕಂದ್ರೆ ಅದೆಲ್ಲ ನಡೆಸ್ಕೊಡೋಕ್ಕೆ ತಯಾರಾಗಿದ್ದಾರೆ ಇವಾಗ. ಅದರಿಂದ ಏನು ಹೇಳೋಕ್ಕೂ ಅವರಿಂದ ಮಾತುಗಳು ಬರ್ತಾ ಇಲ್ಲ. ಮುಂದೆ ಖಂಡಿತ ಅವ್ರ ಮನೆ ಥರ ಮಾಡ್ತಾ ಇದ್ದಾರೆ, ಅವ್ರ ಮನೆ ಥರ ಮಾಡ್ತಾ ಇದ್ದಾರೆ. ಯಾರು ಇಲ್ಲ ಇಷ್ಟು ವರ್ಷಕ್ಕೆ, ಎಲ್ಲ ಇದಕ್ಕೂ ಅವರೇ ನಡೆಸ್ತಾರೆ ಅನ್ನೋ ಭರವಸೆ ಇದೆ. ಫುಲ್ಲು ಏರಿಕೆ ಎಲ್ಲ ಇದೆ.